Welcome to the seventh session. Do as directed. Tense form of verbs, preposition, linkers, homophones, collocative words, one word answer, syllabification, correct form of the word, jumbled words. Do as directed anta ide nimge. Directed. Do as directed anta andre enandre prati ondu prashneya mele ondu instruction irutte. ಅದನ್ನ ಓದ್ಕೊಂಡು ನಾವು ಏನ್ ಮಾಡಬೇಕು ಅಂತ ಅನ್ಬಿಟ್ಟು ಕೊಟ್ಟಿರ್ತಾರೆ. ಯು ಮಸ್ಟ್ ಡೂ ಅಕಾರ್ಡಿಂಗ್ಲಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ನೋಡಿ ಮಕ್ಕಳೇ, ಪ್ರಶ್ನೆ ಹೀಗಿದೆ. ಬಾಲು ಅಂಡ್ ಸುಂದರ್ ಡ್ಯಾಶ್ ಬಿ ಪ್ಲಸ್ ವರ್ಕ್ ಇನ್ ಡೆಲ್ಲಿ ಸಿನ್ಸ್ 1998. ದೇ ಹ್ಯಾವ್ ನಾಟ್ ಗಿವನ್ till when they have worked, but they have given since when they started working. ಮತ್ತೆ ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ ಅಂತ ಇದೆ. ವಿಚ್ ಆರ್ ದ ಬಿ ಫಾರ್ಮ್ ಆಫ್ ವರ್ಬ್ಸ್? ಇಸ್, ವಾಸ್, ಆರ್, ವರ್, ಆಮ್. ಸೊ ಈ ಬಿ ಫಾರ್ಮ್ನಲ್ಲಿ ಈ ಐದರಲ್ಲಿ ಆ ಸಬ್ಜೆಕ್ಟ್ ಯಾವುದಿದೆ ಅದಕ್ಕೆ ಯಾವುದು ಸರಿ ಹೊಂದುತ್ತೆ, ಮತ್ತೆ ಆ ಸ್ಟೇಟ್ಮೆಂಟ್ ಕಾಂಟೆಕ್ಸ್ಟ್ ಮತ್ತೆ ಟೆನ್ಸ್ ನೋಡಿ ಅದಕ್ಕೆ ಯಾವುದು ಸರಿ ಹೊಂದುತ್ತೆ ಆ ವರ್ಡ್ನ ನಾವು ತಗೊಳ್ಬೋದು. ಲೈಕ್ ಸಿ, ಬಾಲು ಆ್ಯಂಡ್ ಸುಂದರ್ ಇಬ್ಬರಿದ್ದಾರೆ ಅಲ್ವಾ. ಸೊ ಈಸ್ ವರ್ಕಿಂಗ್, ಸ್ಟಿಲ್ ದೇ ಆರ್ ವರ್ಕಿಂಗ್. ಸೊ ಈಸ್ ವರ್ಕಿಂಗ್ ಅಂದರೆ ಸರಿ ಬರುತ್ತಾ? ಇಬ್ಬರು ಇರುವಾಗ ಏನಾಗುತ್ತೆ? ಯು ಹ್ಯಾವ್ ಟು ಯೂಸ್ ಪ್ಲೂರಲ್ ವರ್ಬ್. ಸೊ ಬಾಲು ಆ್ಯಂಡ್ ಸುಂದರ್, ಸುಧೀರ್, ಸಾರಿ, ಇಟ್ ಈಸ್ ಸುಧೀರ್, ಸುಧೀರ್ ಆ ವರ್ಕಿಂಗ್ ಇನ್ ಡೆಲ್ಲಿ ಸಿನ್ಸ್ 1998. ಇದೇ ಹ್ಯಾವ್ ಪ್ಲಸ್ ವರ್ಕ್ ಅಂತ ಇದ್ದಾಗ ಹ್ಯಾವ್ ಫಾರ್ಮ್ ವರ್ಬ್ಸ್ ಯೂಸ್ ಮಾಡಬೇಕು. ಹ್ಯಾವ್, ಹ್ಯಾಸ್, ಅದನ್ನು ಉಪಯೋಗಿಸಿ ಬರಿಬೋದು. ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಡೆಲ್ಲಿ ಸಿನ್ಸ್ 1998. ಈಗ ಇದನ್ನ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಬಾಲು ಡ್ಯಾಶ್ ಬಿ ಪ್ಲಸ್ ಗೋ ಟು ಡೆಲ್ಲಿ ಟುಮಾರೋ. ಇಲ್ಲಿ ಹಾಗಾದ್ರೆ ಟುಮಾರೋ, ಈಗ ನೋಡಿ, ಫಸ್ಟು ಸಬ್ಜೆಕ್ಟ್ ಏನಿದೆ? ಬಾಲು, ಒಂದೇ ವ್ಯಕ್ತಿ. ಸೊ ಯು ಆರ್ ಸಪೋಸ್ ಟು ಯೂಸ್ ಸಿಂಗ್ಯುಲರ್ ವರ್ಬ್ ಹಿಯರ್. ದೆನ್ ಟುಮಾರೋ, ಇನ್ನೂ ಆಕ್ಷನ್ ಆಗಿಲ್ಲ, ನಾಳೆ ಆಗುವಂತ ಕೆಲಸ, ನಾಳೆ ಡೆಲ್ಲಿಗೆ ಹೋಗ್ತಾರೆ ಅಂತ. ಇದಕ್ಕೆ ರೈಟ್ ಸಿ, ಫ್ಯೂಚರ್ ಆಕ್ಷನ್ನ ಹೇಳಬೇಕಾದ್ರೆ ನಾವು ಐ ಎನ್ ಜಿ ಫಾರ್ಮ್ನ ಇಲ್ಲಿ ಯೂಸ್ ಮಾಡ್ತೀವಿ. ಲೈಕ್ ಬಾಲು ಈಸ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ಸೊ ಇದೇನು ಈಸ್ ಗೋಯಿಂಗು, ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಅನ್ಕೊಳ್ಬೋದು ನೀವು. ಈಗ ಆಗ್ತಿರೋ ಆಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಅಲ್ವಾ. ಆದರೆ ಇಲ್ಲಿ ಫ್ಯೂಚರ್ ಆಕ್ಷನ್ ಹೇಳಬೇಕಾದ್ರೂ ಕೂಡ ವಿ ಯೂಸ್ ಈಸ್ ಗೋಯಿಂಗ್. ಬಾಲು ಈಸ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ಒಂದು ಇಲ್ಲಿ ಏನು ನೋಡ್ಕೋಬೇಕು ನೀವು? ಸಬ್ಜೆಕ್ಟ್ ನೋಡಬೇಕು, ಆಮೇಲೆ ಆ ಆಕ್ಷನ್ ಆಗೋಗಿದೆಯಾ ಅಥವಾ ಆಗ್ತಾ ಇದೆಯಾ ಅಥವಾ ಮುಂದಕ್ಕೆ ಆಗುತ್ತಾ, ಅದನ್ನ ನೋಡಿಕೊಂಡು ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಪ್ರಿಪೊಸಿಷನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ದೇ ಆರ್ ವೆರಿ ಫಾಂಡ್ ಡ್ಯಾಶ್ ಟೆನ್ನಿಸ್. ಒಂದು ಏನಂದರೆ, ಈ 12 ಪ್ರಶ್ನೆಗಳಿಗೆ ನಿಮಗೆ ಚಾಯ್ಸ್ ಕೊಡಲ್ಲ. ಒಂದು ಸಿಲೆಬಲ್ಸ್ ಬಿಟ್ಟರೆ ಇನ್ಯಾವುದಕ್ಕೂ ನಿಮಗೆ ಚಾಯ್ಸ್ ಇರೋದಿಲ್ಲ. ಚಾಯ್ಸ್ ಇನ್ ದ ಸೆನ್ಸ್, ನಾಲ್ಕು ಉತ್ತರ ಹೇಗೆ ಫಸ್ಟ್ 4 ಕ್ವೆಶ್ಚನ್ಸ್ನಲ್ಲಿ ಕೊಟ್ಟಿದ್ರೋ ಆ ಥರ ಇಲ್ಲಿ ನಿಮಗೆ ಕೊಡೋದಿಲ್ಲ. ಯು ಮಸ್ಟ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಆನ್ಸರ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ದೇ ಆರ್ ವೆರಿ ಫಾಂಡ್ ಆಫ್ ಟೆನ್ನಿಸ್. ಈ ಥರ ಬೇಕಾದಷ್ಟು ಪ್ರಿಪೊಸಿಷನ್ ಇದೆ. ಇಟ್ಸ್ ಆ್ಯಕ್ಚುಲಿ ಅ ವೆರಿ ಹ್ಯೂಜ್ ಟಾಪಿಕ್. ಸೊ ನೀವು ಮಾತಾಡುವಾಗಲೇ ಎಷ್ಟೊಂದು ಪ್ರಿಪೊಸಿಷನ್ ಯೂಸ್ ಮಾಡ್ತೀರಾ, ಜಸ್ಟ್ ಲೈಕ್ ಟಾಕಿಂಗ್. ಅದನ್ನು ಒಂದ್ಸಲ ಮನಸ್ಸಿನಲ್ಲಿ ಮಾತಾಡೋ ಥರ ಯೂಸ್ ಮಾಡಿಕೊಂಡು ನೋಡಿ, ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ರೈಟ್ ಪ್ರಿಪೊಸಿಷನ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕ್. ಐ ವಾಂಟೆಡ್ ಟು ಹೆಲ್ಪ್ ಡ್ಯಾಶ್ ಶೀ ರೆಫ್ಯೂಸ್ಡ್. ಲಿಂಕರ್, ಲಿಂಕ್ ಅಂದರೆ ಏನು? ಎಲ್ಲೋ ಒಂದು ಕಡೆ ಗ್ಯಾಪ್ ಇದೆ, ಯು ಆರ್ ಗೋಯಿಂಗ್ ಟು ಬಿಲ್ಡ್ ಅ ಬ್ರಿಡ್ಜ್ ದೇರ್.
So either you will be joining two sentences or two words, two ideas. If yathike now linkers upyogistivi, either to compare something, contrast something, or when you are telling about the reasons and results, or when you are going to add something. For example, compare, holike madbekadre linkers na upyogistivi. ಆಮೇಲೆ ಕಾಂಟ್ರಾಸ್ಟ್ ಅಂತ ಅಂದರೆ ಇದಕ್ಕಿಂತ ಅದು ಸಮಥಿಂಗ್. ಐ ವಿಲ್ ಗಿವ್ ಎಕ್ಸಾಂಪಲ್, ನನಗೆ ಕಾಂಟ್ರಾಸ್ಟ್ಗೆ ರೈಟ್ ವರ್ಡ್ ನನಗೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ದೆನ್ ರೀಸನ್ಸ್, ಅದಕ್ಕೆ ಕಾರಣ ಮತ್ತು ಅದರ ಪರಿಣಾಮ ಏನಾಯಿತು. ಆಮೇಲೆ ಇಫ್ ಯು ವಾಂಟ್ ಟು ಆ್ಯಡ್ ಸಮ್ ಮೋರ್ ಥಿಂಗ್ಸ್, ಸಮಥಿಂಗ್ ಎಲ್ಸ್ ಟು ದ್ಯಾಟ್, ಆವಾಗ ಕೂಡ ನಾವು ಏನು ಮಾಡ್ತೀವಿ, ಈ ಲಿಂಕರ್ಸ್ನ ಉಪಯೋಗಿಸ್ತೀವಿ. ಈಗ ಒಂದೊಂದಾಗಿ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಬರ್ತೀನಿ ನೋಡಿ. ಇವಾಗ ಇವಾಗ ಇಲ್ಲಿ ಐ ವಾಂಟೆಡ್ ಟು ಹೆಲ್ಪ್ ನನಗೆ ಅವಳಿಗೆ ಸಹಾಯ ಮಾಡೋಕ್ಕೆ ಇಷ್ಟ ಇತ್ತು, ಆದರೆ ಅವಳು ಅದನ್ನು ರೆಫ್ಯೂಸ್ ಮಾಡಿಬಿಟ್ಲು, ಬೇಡ ಅಂತ ಅಂದ್ಬಿಟ್ಲು. ಆದರೆ ಲೈಕ್ ಇಟ್ ಈಸ್ ಕಾಂಟ್ರಾಸ್ಟಿಂಗ್, ಐ ವಾಂಟೆಡ್ ಟು ಹೆಲ್ಪ್ ಹರ್ ಬಟ್ ಶೀ ರೆಫ್ಯೂಸ್ಡ್. ಈಗ ಇಲ್ಲಿ ಕಂಪೇರ್, ಸುಜಿತ್ ಈಸ್ ಅ ಗುಡ್ ಸಿಂಗರ್ ಆರ್ hard working guy, is a hard working guy atwa hard working boy, Sujit is a hard working boy dash his brother is lazy. Here you are comparing Sujit with his brother. Sujit tumba hard working huduga, adre avan brother eno tumba somberi anta. Again you are going to use but or whereas kuda neevu upayogisabodu, whereas his brother is lazy. You are comparing here. Iga innondu reason anta helide alva, I could not come dash it was a lockdown. Barlilla yake karana eno, lockdown ittu adike nanu barlilla. Inta samayadalli I could not come because it was a lockdown. Idannane bere linker upyogisi nanu innu one sentence martini. See here, first it is the consequence, parinama yenu adakke karana yenu anta aamel helidini, avaga yenu upayogisidini nanu because anta upayogisidini. Illi nodi nanu first nanu karana helta idini, it was a lockdown dash I could not come, adakke nanage barakagilla. Illi nan en madbeku, so na upayogisidini, so I could not come. These are the example for linkers. Iga preposition na kuda na linkers age upayogistvi, like despite, in spite. Despite it was raining he came, in spite of rain he attended the class. So ee prepositions na kuda sometimes we use as linkers. Iga nimge conjunctionally fanboy anta helkottidare alwa, fanboy, ಅದು ಒಂದು ನಿಮೋನಿಕ್ ಆ್ಯಕ್ಚುಲಿ, ನಿಮಗೆ ನಿಮ್ಮ 8ನೇ ತರಗತಿಯ ಟೆಕ್ಸ್ಟ್ ಬುಕ್ನಲ್ಲಿ ಇದೆ ಅದು. ಸೊ ಈವನ್ ಅದನ್ನು ಒಂಚೂರು ನೀವು ರಿವೈಸ್ ಮಾಡ್ಕೊಳ್ಳಿ, ಯು ವಿಲ್ ಬಿ ಯು ಕ್ಯಾನ್ ಸ್ಕೋರ್ 1 marks ವೆರಿ ಈಸಿಲಿ. ನೌ ದಿಸ್ ಇಸ್ ಅಬೌಟ್ ಈವನ್ ಈ ಕಂಜಂಕ್ಷನ್ಸ್ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಮುಂದೆ ಹೋದಾಗ ನಾನು ಡಿಸ್ಕಸ್ ಮಾಡ್ತೀನಿ ಮಕ್ಕಳೇ. ಡಿಟೇಲ್ ಇನ್ ದ ಸೆನ್ಸ್ ಅನದರ್ 2 to 3 minutes ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಕಂಜಂಕ್ಷನ್ ಅಗೇನ್ ವೆನ್ ಐ ಕಮ್ ಟು ಸಮ್ ಅದರ್ ಟೈಪ್ ಆಫ್ ಕ್ವೆಶ್ಚನ್.
Fill in the blanks choosing the appropriate words given in the brackets. What is this? If you dash drugs, you will get arrested and end up in a prison irbardittu alli in a dash irbeku. So e prison iradilla in a dash. Okay, it is a typo, just ignore it. Sell matte sell anta ide yenidu. Spelling is different, meaning is also different, but the pronunciation is same. What are these type of words called as? These are called as homophones. ನೋಡಿ ಇಲ್ಲಿ ಫೋನ್ಸ್ ಅಂದ್ರೇನೆ ಗೊತ್ತಾಗುತ್ತೆ, ರಿಲೇಟೆಡ್ ಟು ಸೌಂಡ್ ಪ್ರೊನೌನ್ಸಿಯೇಷನ್. ಹೋಮೋ ಮೀನ್ಸ್ ಸೇಮ್, ಸೊ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಆ್ಯಂಡ್ ಡಿಫ್ರೆಂಟ್ ಮೀನಿಂಗ್. ಇಫ್ ಯು ನೋ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಸ್ಕೋರ್ 1 marks. ಸೊ ಇದೇ ಥರ ಬೇಕಾದಷ್ಟು ವರ್ಡ್ಸ್ ಇದೆ, ಮೇ ಬಿ ನಿಮ್ಮ ಟೀಚರ್ಸ್ ತುಂಬ ಇದನ್ನು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. Night, night, I, story, story. ಈಗ ನಾ ಬೋರ್ಡ್ ಮೇಲೆ ಬರಿತಾ ಇದ್ದೀನಲ್ಲ, ಈ ವರ್ಡ್ಸ್ನೆಲ್ಲ ಬರ್ಕೊಂಡು ಒಂದೊಂದು ವಾಕ್ಯ ಮಾಡಿ ನಿಮ್ಮ ಟೀಚರ್ಸ್ಗೆ ವಾಟ್ಸಪ್ನಲ್ಲಿ ಕಳಿಸ್ಬೇಕು ನೀವು, ಆಯಿತಾ? ಸೊ ಇವೆಲ್ಲ ಒಂದು ಎಕ್ಸಾಂಪಲ್ಸ್ ಅಷ್ಟೇ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಏನು ಅಂತ ನೋಡೋಣ ನಾವು. If you dash drugs, you will get arrested and end up in a dash. ನೀನು ಡ್ರಗ್ಸ್ ಮಾರಿದ್ರೆ ನೀನು ಅರೆಸ್ಟ್ ಆಗಿ ಜೈಲ್ನಲ್ಲಿ ಇರ್ತೀಯಾ ಅಂತ ಅಂದ್ಬಿಟ್ಟು. ಇಲ್ಲಿ CELL SELL ಅಂತ ನೋಡಿ, ಇಲ್ಲಿ SELL ಅಂದರೆ ನಿಮಗೆ ಚೆನ್ನಾಗೆ ಗೊತ್ತಿದೆ, ಮಾರೋದು, ಸೋಲ್ಡ್ ಔಟ್ ಅಂತ ನೀವು ಎಷ್ಟೋ ಕಡೆ ಬೋರ್ಡ್ ನೋಡಿರ್ತೀರ ಅಲ್ವಾ. ಸೊ SELL sell is the answer for the first blank and CELL sell. Sell andre adu ond jail, prison, confinement adu agutte. Neevu sell andre nim science alli baro sell alla idu. Here the cell is a jail idu. So answer is, for the first fill in the blank CELL, for the second fill in the blank, sorry, for the first blank it is SELL, for the second one it is CELL. So this is about homophones. Now the next question. I told you that only syllabus will be having 4 options. I was wrong. Here again, actually collocative word. See, combine the word in column A with its collocative word in column B. ಈಗ ಎ ಮತ್ತು ಬಿ ಕಾಲಮ್ ಅಂತ ಕೊಟ್ಟಿರ್ತಾರೆ. ಎನಲ್ಲಿ ಒಂದು ಪದ ಇರುತ್ತೆ, ಬಿನಲ್ಲಿ 4 ಪದಗಳು ಇರುತ್ತವೆ. ಆ್ಯಕ್ಚುಲಿ ಈ 4 ಪದದಲ್ಲಿ ಈ ಎ ಜೊತೆ ಸರಿ ಹೋಗುವಂತಹ ಪದ ಯಾವುದು ಅಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಡೂ, ಹೋಮ್ವರ್ಕ್, ಫುಡ್, ಬೆಡ್, ಲಂಚ್, ಪೇಮೆಂಟ್. ಇವಾಗ ಯೂಶ್ವಲಿ ಡೂ ಯೋರ್ ಹೋಮ್ವರ್ಕ್ ಅಂತ ಮಿಸ್ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಾ? Yes, here the right answer is do homework. Food jothe do hogalla, bed jothe I am making my bed, I am making lunch for my kids, I'll make a payment anta heltivi. So for these words, make is the right word which goes with that, but do ge illi homework hogutte. Makkale idanna naavu namge ishta bandange change maadkoladikke agalla, because these words are usually used by native speakers. Native speakers anta andre enu, this is a borrowed language. Angla bhasha navu innobratra navu innobrinda kalthukondirodu. Kannada is a native language, Hindi is the native language for many northern states, but English is not our native language, it is a borrowed language. So our yen set of rules hakirtare, we follow the same thing here. So do homework. ಈಗ ಇನ್ನೊಂದು ಮೇಕ್ ಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೇಕ್ ನೋಡಿ, ಇಲ್ಲಿ ಮೇಕ್ ಗೆ 4 ಉತ್ತರ ಇದೆ. ಇಲ್ಲಿ ಯಾವ್ದು ರೈಟ್ ಆನ್ಸರ್ ಅಂತ ಯು ಮೇಕ್ ಹೋಮ್ವರ್ಕ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಯು ಡೂ ಯೋರ್ ಹೋಮ್ವರ್ಕ್,
Then again, make shopping, you do shopping. Yes. Make money, yes, you make money. So, idu and the answer, and this is also the right answer actually. I am making chapatis. So, either a yered right utra irontadu nimge kodadilla, any one answer will be right. I have written two answers. Ashtaneli, make, do homework, I do shopping, I make money, he is making money, tumba dudmarta idane, enta heltaralva, making money. I am making chapatis for my kids, chapati martidini nan makluge. I am doing homework, I am doing shopping. Where are you? What are you doing? I am doing shopping. I am shopping. And the health TV. So with make money and chapati will go. So either one padakke, nalak padagaliratve, only one will be the right answer. You have to choose that right answer. Amela kelage en madbeku neevu? Itara answer baribeku kelage. Neevu usually en madtira gotta alle ondu tick hakibittottoktira. Aa tara madabardu. ಆ ಜಾಗ ಕೊಟ್ಟಿರ್ತಾರೆ ಅಲ್ಲಿ ಅಲ್ಲಿ ನೀಟಾಗಿ ನೀವು ಆನ್ಸರ್ನ ಬರೀಬೇಕು ಮಕ್ಕಳೇ. ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಸ್ಕೋರಿಂಗ್ ಒನ್ ಮಾರ್ಕ್ಸ್. ಮತ್ತು ನಾನು ನಿಮ್ಗೆ ಇನ್ನೂ ಒಂದು ಹೇಳಬೇಕಾಯಿತು, ಏನಪ್ಪ ಅಂತ ಅಂದರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಅಥವಾ ಈ ಗ್ರಾಮರ್ ಕ್ವೆಶನ್ಸ್ನ ನೀವು ಉತ್ತರ ಬರೀಬೇಕಾದ್ರೆ ತುಂಬ ಬುದ್ಧಿವಂತರು ನೀವು. ಏನು ಮಾಡ್ತೀರಾ ಅಂದರೆ ನಾಲ್ಕು ಉತ್ತರದಲ್ಲಿ ಯಾವುದೋ ಒಂದು ಉತ್ತರ ಸರಿ ಇದೆ ಅಂತ ನಾವು ಹೇಳ್ತೀವಿ. ನೀವು ನಾಲ್ಕು ಸಲ ಒಂದು ಪ್ರಶ್ನೆನ ಅಟೆಂಪ್ಟ್ ಮಾಡ್ತೀರಾ, ದಯವಿಟ್ಟು ಅದನ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಸಲ ಬರೆದಿದ್ದು ಪ್ರಶ್ನೆಗೆ ನಾವು ಮಾರ್ಕ್ಸ್ ಹಾಕಿ ಫ್ರಂಟ್ ಪೇಜ್ನಲ್ಲಿ ಪೋಸ್ಟಿಂಗ್ ಮಾಡಿದ ಮೇಲೆ ಮತ್ತೆ ನೀವು ಪದೇ ಪದೇ ಅದನ್ನ ಬರೆದ್ರೂ ಏನು ಪ್ರಯೋಜನ ಇರಲ್ಲ. ಆದ್ರಿಂದ ಫಸ್ಟ್ ಟೈಮ್ ಬರೀಬೇಕಾದ್ರೇ ಸರಿಯಾದ ಉತ್ತರ ಏನು ಅಂತ ಪ್ರಶ್ನೆನ ಒಂದಿಲ್ಲ ಅಂದರೆ ನಾಲ್ಕು ಸಲ ಓದ್ಕೊಂಡು ಚೂಸ್ ದ ರೈಟ್ ಆನ್ಸರ್ and answer the question. Okay, now the art of producing beautiful writing. ಈಗ ಇದಕ್ಕೆ ಉತ್ತರ ಎಲ್ಲಿ ಎಷ್ಟೊಂದು ಗಿವ್ ಒನ್ ವರ್ಡ್ಗೆ ಎಷ್ಟೊಂದು ಕೇಳ್ಬೋದು ನಿಮಗೆ. ಬೆಸ್ಟ್ ವೇ ಟು ಪ್ರಿಪೇರ್ ಫಾರ್ ದಿಸ್ ಕ್ವೆಶನ್ ಇಸ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಗ್ಲೋಸರಿ ಅಂತ ಕೆಳಗೆ ಇರುತ್ತೆ. ಕ್ಯಾನ್ ಐ ಹ್ಯಾವ್ ಅ ಟೆಕ್ಸ್ಟ್ ಬುಕ್ ಪ್ಲೀಸ್? ಈಗ ನೋಡಿ ಪ್ರತಿ ಪೇಜ್ ಕೆಳಗೆ ಬೋಲ್ಡ್ ಅಲ್ಲಿ ಕೆಲವು ವರ್ಡ್ಸ್ ಕೊಟ್ಬಿಟ್ಟು ಅದರ ಅರ್ಥನ ಕೊಟ್ಟಿರ್ತಾರೆ, ವಿವರಿಸ್ತಾರೆ. ದೇ ಹ್ಯಾವ್ ಗಿವನ್ ದ ವರ್ಡ್ ಇನ್ ಬೋಲ್ಡ್ ಅಂಡ್ ದೇ ಹ್ಯಾವ್ ಆಲ್ಸೋ ಗಿವನ್ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್. ನೀವು ಈ ತರ ಈ ವರ್ಡ್ಸ್ನ ಒಂದು ಸಲ ರೆಫರ್ ಮಾಡಿದ್ರೆ ಚೆನ್ನಾಗಿ ಓದ್ಕೊಂಡ್ರೆ ಯು ಕ್ಯಾನ್ ಈಸಿ ಸ್ಕೋರ್ ಒನ್ ಮಾರ್ಕ್ ಫಾರ್ ದಿಸ್ ಕ್ವೆಶನ್. ಗಿವ್ ಒನ್ ವರ್ಡ್ ಆನ್ಸರ್. ಈಗ ಫಾರ್ ಎಕ್ಸಾಂಪಲ್, ಮರಿಯಾ ಮೇಡಮ್ ಅವರು ಒರೇಷಿಯಸ್ ಅಂತ ಹೇಳಿದ್ರು ಅಲ್ವಾ. ಈಗ ತೆಗಿರಿ ಟೆಕ್ಸ್ಟ್ ಬುಕ್ಕು, ಅಂಬೇಡ್ಕರ್ ಪಾಠದ್ದು ತೆಗಿರಿ ನೋಡೋಣ. ಈಗ ಅಲ್ಲಿ ಅದಕ್ಕೆ ಪದ ಅದನ್ನು ಹೇಗೆ ಕೇಳ್ಬೋದು ಅಂತ ನೋಡೋಣ. ಈ ಥರ ಕೇಳಿರ್ತಾರೆ, ವೆರಿ ಈಗರ್ ಫಾರ್ ನಾಲೆಜ್. ನೀವು ಈ ಗ್ಲೋಸರಿಲಿರೋ ಪದಗಳನ್ನ ಒಂದು ಸಲ ಓದಿದ್ರೆ ನಿಮಗೆ ಈ ಪದಕ್ಕೆ ಒನ್ ವರ್ಡ್ ಕೊಡೋದೇನು ಕಷ್ಟ ಆಗಲ್ಲ. ಈಸಿಲಿ ಯು ಕ್ಯಾನ್ ಟೆಲ್ ಒರೇಷಿಯಸ್. ಹಾಗಾದ್ರೆ ಇದಕ್ಕೆ ಉತ್ತರ ಏನು? ಈ ಸೆಂಟೆನ್ಸ್ ಇದನ್ನ ಯಾವ ಪಾಠದಿಂದ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಎಸ್, ದಿಸ್ ಇಸ್ ಫ್ರಮ್ ಕಲರ್ಸ್ ಆಫ್ ಸೈಲೆನ್ಸ್, ಕ್ಯಾಲಿಗ್ರಫಿ. ಒನ್ ವರ್ಡ್ ಇಸ್ ಕ್ಯಾಲಿಗ್ರಫಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ತ್ರೀ ಸಿಲೆಬಲ್ಸ್? ಮೂರು ಸಿಲೆಬಲ್ಸ್ ಇರುವಂತಹ ಪದ ಯಾವುದು? ದೇ ಹ್ಯಾವ್ ಗಿವನ್ ಫೋರ್ ಆನ್ಸರ್ಸ್: ಸ್ಕೂಲ್, ಇಂಪಾರ್ಟೆಂಟ್, ಪ್ರಿಪೇರ್, ಕನ್ಸ್ಯೂಮ್. ಈ ನಾಲ್ಕರಲ್ಲಿ ಯಾವುದು ಮೂರು ಸಿಲೆಬಲ್ಸ್ ಇರೋ ಪದ? ಇದರ ಬಗ್ಗೆ ಒಂದು ಮಿನಿಟ್ ನಾನು ಡಿಸ್ಕಸ್ ಮಾಡ್ತೀನಿ. ಸಿಲೆಬಲ್ಸ್ ಬಗ್ಗೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಡಿಸ್ಕಸ್ ಮಾಡೋಣ. ಈಗ ನಾನು ನಿಮಗೆ
वाउल साउंड्स कॉन्सनेंट साउंड्स मत्ते फोनिक्स फोनेटिक्स बगे पूरा हेळ्कोंडु कूत्कोळ्ळोष्टु इवाग समयनू अल्ल ಇದನ್ನ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರೆ ಬಟ್ ಈಸಿಯಾಗಿ ಹೇಗೆ ನಾವು ಇದಕ್ಕೆ ಆನ್ಸರ್ ಮಾಡಬಹುದು ಅಂತ ನೋಡೋಣ ಸ್ಕೂಲ್ ಈ ಸ್ಕೂಲ್ ಅಂತ ಹೇಳುವಾಗ ಡಿಡ್ ವಿ ಬ್ರೇಕ್ ಇನ್ ದ ಮಿಡಲ್ ಇಟ್ ವಾಸ್ ಜಸ್ಟ್ ಇನ್ ಅ ಸಿಂಗಲ್ ಸ್ಟ್ರೆಚ್ ಯು ಪ್ರೊನೌನ್ಸ್ ದಿಸ್ ವರ್ಡ್ ಇದನ್ನ ನಾವು ಉಚ್ಚಾರಣೆ ಮಾಡುವಾಗ ಎಲ್ಲೂ ಮಧ್ಯದಲ್ಲಿ ನಾವು ಬ್ರೇಕ್ ಮಾಡಲೇ ಇಲ್ಲ ಯು ಜಸ್ಟ್ ಸೆಡ್ ಸ್ಕೂಲ್ ಅಷ್ಟೇನೆ Andre, you did not break anywhere. So at the end of the word, you stopped. So only one stop. Now come to the second word. Use your fingers. Important. ಸೊ ಇದು ಒಂಥರ ಮೀನಿಂಗ್ಫುಲ್ ಅಂತ ಕೂಡ ಅನ್ಸುತ್ತೆ ನಾವು ಇದು ಬ್ರೇಕ್ ಮಾಡಬೇಕಾದ್ರೆ ಈ ಸ್ಕೂಲ್ನ ಅದೇ ಥರ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡಿ ಸ್ಕೂಲ್ ಅದು ನ್ಯಾಚುರಲ್ ಅಂತ ಅನ್ಸುತ್ತೆ ಇಟ್ ಸೌಂಡ್ಸ್ ವೆರಿ ಅನ್ಯಾಚುರಲ್ ಒಂಥರ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ವೆರ್ ಆಸ್ ವೆನ್ ಯು ಬ್ರೋಕ್ ದ ವರ್ಡ್ ಇಂಪಾರ್ಟೆಂಟ್ ಇಟ್ ಸೌಂಡೆಡ್ ವೆರಿ ನ್ಯಾಚುರಲ್ ಇಂಪಾರ್ಟೆಂಟ್ ಹೌ ಮೆನಿ ಟೈಮ್ಸ್ ಡಿಡ್ ವಿ ಬ್ರೇಕ್ ದ ವರ್ಡ್ ಹೌ ಮೆನಿ ಸ್ಟಾಪ್ಸ್ ಡಿಡ್ ವಿ ಗಿವ್ ತ್ರೀ ಸೊ ಇಟ್ ಇಸ್ Three. Now come to the next word. Prepare. Prepare. How many fingers? Two. Next. Consume. Consume. How many? Two. To all the teachers out there, I know this is not the right way to teach syllables. Still, the time is short and we don't have any other options also and we are just revising this. That's why I am teaching with this technique. Ivaga nodi school, one syllable word, that is monosyllabic. Important, it is three syllables, trisyllabic word, prepare and consume. They both have two syllables, that is they are disyllabic words. Now what's the question? Which one of the following words has three syllables? Mooru syllables iruvantaha pada yavudu? Iga neeve yochane maadi yavudu anta? It is important. Important is the trisyllabic word which has three syllables. So important should be your answer. Now coming to the 12th question. Write the correct form of the word given in the bracket. Water is the dash of hydrogen and oxygen. ಈಗ ಇಲ್ಲಿ ನೋಡಿ ಮಕ್ಕಳೇ the ಇರೋದ್ರಿಂದ ಇಟ್ಸ್ ವೆರಿ ಈಸಿ ಅದೇನಾಗಬೇಕು ನೌನೇ ಆಗಬೇಕು ಕಂಬೈನ್ ನೌನ್ ಫಾರ್ಮ್ ಆಫ್ ದ ವರ್ಡ್ ನೌನ್ ಫಾರ್ಮ್ ನ ಹೇಗೆ ಮಾಡೋದು ಐದರ್ ಯು ಆಡ್ ಟಿ ಐ ಓ ಎನ್ ದಟ್ ಇಸ್ ಶನ್ ಆರ್ ಮೆಂಟ್ ಎಂ ಇ ಎನ್ ಟಿ ಮೆಂಟ್ ಹಾಕ್ತೀವಿ ಆ ಥರ ಏನೋ ಒಂದು ಏನು ಸಫಿಕ್ಸ್ನ ಹಾಕ್ಬಿಟ್ಟು ನಾವು ವರ್ಡ್ ಮಾಡ್ತೀವಿ ಇವಾಗ ಇಲ್ಲೇನು ವಾಟರ್ ಇಸ್ ದ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಅದೇ ಏನಾದರೂ ದ ಇಲ್ಲದೆ water is dash hydrogen dash with oxygen to make water anta agididre combine ididre en aagtittalli combines anta agodu so neevu en maadbeku ig innu ond example kodtini the dash the word is exam will be held after holidays ಸೊ ಏನಾಗುತ್ತೆ ಹಾಲಿಡೇಸ್ ಆದ್ಮೇಲೆ ಎಕ್ಸಾಮ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಎಕ್ಸಾಮ್ ಇದ್ರೂ ಏನು ಪರವಾಗಿಲ್ಲ ಬಟ್ ಎಕ್ಸಾಮಿನೇಷನ್ ದ ಎಕ್ಸಾಮಿನೇಷನ್ ವಿಲ್ ಬಿ ಹೆಲ್ಡ್ ಆಫ್ಟರ್ ಹಾಲಿಡೇಸ್ ದ ಡ್ಯಾಶ್ ವರ್ಡ್ ಈಸ್ ಸ್ಟ್ರಾಂಗ್ ರೈಟ್ ಫಾರ್ಮ್ ಆಫ್ ಸ್ಟ್ರಾಂಗ್ ಹಾಕಬೇಕು ಇಲ್ಲಿ ದ ಡ್ಯಾಶ್ ಆಫ್ ಕೆಡೆಟ್ಸ್ ವಾಸ್ ಟೆಸ್ಟೆಡ್ ಇಲ್ಲಿ ಏನು ಸ್ಟ್ರಾಂಗ್ ಅಂತ ಇದೆ ಸೊ ನೌನ್ ಫಾರ್ಮ್ ಆಫ್ ಸ್ಟ್ರಾಂಗ್ ಇಸ್ ಸ್ಟ್ರೆಂತ್ ದ ಸ್ಟ್ರೆಂತ್ ಆಫ್ ಕೆಡೆಟ್ಸ್ ವಾಸ್
tested. So you have to fill in the blank with the right form of the word. Sometimes the word will be a verb, sometimes it will be a noun. So nodkolbeku adu noun form tagolutto verb form tagolutto, usually it will be in the form of a noun. So adanna yochne maadi fill maadi. Rearrange the jumbled words or phrases to make a meaningful sentence. ಒಂದು ಸೆಂಟೆನ್ಸ್ನ ಏನು ಮಾಡಿದ್ದಾರೆ, ಪೀಸ್ ಪೀಸ್ ಮಾಡಿ ಆಚೆ ಈಚೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ದ ಮೋಸ್ಟ್ ಪೀಪಲ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್ ಪ್ರಾಕ್ಟಿಕಲ್ ಆರ್. ಈ ಥರ ಓದಿದ್ರೆ ಡಸ್ ದಿಸ್ ಮೇಕ್ ಎನಿ ಸೆನ್ಸ್, ಒಂದು ಅರ್ಥ ಕೊಡುವಂತಹ ವಾಕ್ಯ ಅಂತ ಅನಿಸುತ್ತಾ? ವಾಕ್ಯ ಅಂತ ಅಂದ್ರೇನು? ವಿಚ್ ಗಿವ್ಸ್ ಮೀನಿಂಗ್, ವಿಚ್ ಮೇಕ್ಸ್ ಅ ಸೆನ್ಸ್, ಒಂದು ಕರೆಕ್ಟ್ ಅರ್ಥ, ಒಂದು ಅರ್ಥ ಕೊಡುವಂತಹದ್ದು ಆಗಿರಬೇಕು. ನಾವು ಇದನ್ನು ಏನು ಮಾಡಬೇಕು, ಸರಿಯಾಗಿ ಜೋಡಿಸಿ ಒಂದು ಅರ್ಥವತ್ತಾದ ವಾಕ್ಯವಾಗಿ ನಾವು ಮಾಡಬೇಕು. ಈಗ ವಾಟ್ ಈಸ್ ದ ಏನು ಒಂದು ಟೆಕ್ನಿಕ್ ಇರ್ಬೋದು, ಏನು ಮಾಡಬೇಕು? ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಅಂದ್ಬಿಟ್ಟು ಫಸ್ಟು ವಾಕ್ಯದಲ್ಲಿ ಏನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ. ನೀವು ಕನ್ನಡದಲ್ಲಿ ಕೇಳಿಸ್ಕೊಂಡಿದ್ದೀರಲ್ಲ, ಕರ್ತೃ, ಆಮೇಲೆ ಇದೊಂದು ಡಿಫ್ರೆಂಟ್. ನಿಮ್ಮ ಕನ್ನಡದಲ್ಲಿ ಏನಾಗುತ್ತೆ, ಕರ್ತೃ ಕರ್ಮ ಕ್ರಿಯಾ ಅಂತ ಬರುತ್ತೆ. ಆದರೆ ನಮ್ಮಲ್ಲಿ ಹಾಗಲ್ಲ, ಕರ್ತೃ ಕ್ರಿಯೆ ಆಬ್ಜೆಕ್ಟ್ ಇಲ್ಲಿ ಇದು ಬರುತ್ತೆ. ಇದು ಈ ಥರ ಬಂದಾಗ ಇಲ್ಲಿ ಮಧ್ಯದಲ್ಲಿ ಕೂಡ ಏನಾಗ್ಬೋದು, ಅಡ್ಜೆಕ್ಟಿವ್ಸ್ ಕೊಡ್ಬೋದು, ಪ್ರಿಪೊಸಿಷನ್ಸ್ ಇರುತ್ತೆ, ಅದೆಲ್ಲ ಸೇರಿ ಒಂದು ವಾಕ್ಯನ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಕೊಟ್ಟಿರೋದ್ರ ಸೈಂಟಿಸ್ಟ್ಸ್ ಸಬ್ಜೆಕ್ಟ್, ಇಲ್ಲಿ ಏನಾಗುತ್ತೆ, ಇಲ್ಲಿ ಸೈಂಟಿಸ್ಟ್ಸ್, ಆಮೇಲೆ ಏನು ವರ್ಬ್, ದಟ್ ಈಸ್ ಆರ್ ದ ಮೋಸ್ಟ್. This is the adjective. Adjective andre which qualifies a noun. Thane? The most practical people. Are the most practical people in the world. ಎರಡು ಅಥವಾ ಮೂರು ಅಡ್ಜೆಕ್ಟಿವ್ಸ್ ಕೊಟ್ಟಾಗ ಏನು ಮಾಡ್ತೀರಾ ನೀವು? ಈಗ ಫಾರ್ ಎಕ್ಸಾಂಪಲ್, ಏನೋ ಒಂದು ವಾಕ್ಯ ಕೊಟ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಎಷ್ಟೊಂದು ಅಡ್ಜೆಕ್ಟಿವ್ಸ್ ಇದೆ. ಇದನ್ನು ನೋಡಿ, ರೈಟ್ ಫಾರ್ಮ್ ಆಫ್ ರೈಟಿಂಗ್ ದ ಆನ್ಸರ್ ಫಾರ್ ದಿಸ್ ಇಸ್ ಐ ಸಾ ಫೋರ್ ಮೆಟಲ್ boxes. First to number quantity ಬರಬೇಕು, ಆಮೇಲೆ ಏನಾಗಬೇಕು, ಸೈಜ್ ಬರಬೇಕು, ಆಮೇಲೆ ಕಲರ್ ಬರಬೇಕು, ನೆಕ್ಸ್ಟು ಮೆಟೀರಿಯಲ್, ಒರಿಜಿನ್, ನ್ಯಾಷನಾಲಿಟಿ ಏನಿರುತ್ತೆ ಅದು ಬರಬೇಕು, ಕೊನೆಯಲ್ಲಿ ಏನು ಬರೋದು, ವಾಟ್ ಇಟ್ ಈಸ್ ಲೈಕ್ ಬಾಕ್ಸ್. ಸೊ ಈ ಆರ್ಡರ್ನ ನೀವು ಫಾಲೋ ಮಾಡಬೇಕು. ಫಸ್ಟ್ ನಂಬರ್, ದೆನ್ ಸೈಜ್, ದೆನ್ ಕಲರ್, ದೆನ್ ಒರಿಜಿನ್ ಆರ್ ದ ಮೆಟೀರಿಯಲ್. ಸೊ ಇದನ್ನು ಒಂಚೂರು ತಲೆನಲ್ಲಿ ಇಟ್ಕೊಳ್ಳಿ. ಈಗ ನೀವು ಇದನ್ನೇ ಏನು ಮಾಡ್ಬೋದು, ಐ ಸಾ ಬಿಗ್ ಫೋರ್ ಮೆಟಲ್ ಬ್ಲ್ಯಾಕ್ ಬಾಕ್ಸಸ್ ಅಂತ ಅಂದರೆ ಇಟ್ ಈಸ್ ದ ರಾಂಗ್ ಆನ್ಸರ್. ದಟ್ಸ್ ನಾಟ್ ದ ರೈಟ್ ಆರ್ಡರ್ ಆಫ್
adjectives. ಅದನ್ನ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕು. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಕಂಟಿನ್ಯೂ ದ ಯೂಸೇಜ್ ಆಫ್ ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಕ್ ಸೆಂಟೆನ್ಸಸ್ ವಾಯ್ಸಸ್.